ದಲಿತ ಅಸ್ಮಿತೆಯನ್ನ ಕಟ್ಟೋದಕ್ಕೆ ಈ ಕಾದಂಬರಿಯನ್ನ ಬರೆಯಲಾಗ್ತಾ ಇದೆಯಾ, ಅಥವಾ ಡಿ ಎಸ್ ಎಸ್ ಅನ್ನು ವಿಮರ್ಶೆ ಮಾಡೋದಕ್ಕೆ ಈ ಕಾದಂಬರಿಯನ್ನ ಕಟ್ಟಲಾಗಿದೆಯಾ, ಅಥವಾ ಇದೊಂದು ದೊಡ್ಡ ಮನುಷ್ಯ ಲೋಕದ ಕೇಡುಗಳನ್ನ, ಮನುಷ್ಯ ಲೋಕದ ರೂಪಾಂತರವನ್ನ, ಮನುಷ್ಯ ಲೋಕದ ಆತ್ಮಘಾತಕತನ, ಸ್ವಾರ್ಥ, ಇದೆಲ್ಲದರ ಹಿನ್ನೆಲೆಯಲ್ಲಿ ಇದು ಈ ಪ್ರಶ್ನೆಗಳನ್ನು, ಜಾತಿ ಪ್ರಶ್ನೆಯನ್ನು ಇಟ್ಟಿದೆಯಾ ಅಂತ ನೋಡೋದು ಮುಖ್ಯ ಅಂತ ಅನಿಸ್ತದೆ. ರೈತ ಚಳವಳಿ, ಕಾರ್ಮಿಕ ಚಳವಳಿಯಲ್ಲಿ ಅದರ ನಾಯಕರು ಅಥವಾ ಸದಸ್ಯರು ಕರಪ್ಟ್ ಆದಾಗ ಅದು ಇಡೀ ಚಳವಳಿ ಕರಪ್ಟ್ ಆಗಿದೆ ಅನ್ನೋದು ಬರೋದಿಲ್ಲ, ಆ ವ್ಯಕ್ತಿಗಳು ಅದರ ನಾಯಕರು ಕರಪ್ಟ್ ಆಗಿದೆ ಅನ್ನೋದು ಬರ್ತದೆ. ಆದರೆ ದಲಿತ ಅಥವಾ ಮಹಿಳಾ ಚಳವಳಿಯಲ್ಲಿ ಅದರ ನಾಯಕರು ಕರಪ್ಟ್ ಆದಾಗ ಒಂದು ಕಥನವಾಗಿ, ಅನುಭವದ ಹಿನ್ನೆಲೆಯಲ್ಲಿ ಕಟ್ಟಿದ ಕಥನವಾಗಿ ಓದ್ದೆ. ಆದರೆ ಇದನ್ನು ಎರಡನೇ ಸಲ ಓದುವಾಗ ನಾನೊಂದು ಎರಡು ಮೂರು ಲೇಖನನ ಇತ್ತೀಚೆಗೆ ಆ ಓದಿನ ಹಿನ್ನೆಲೆಯಲ್ಲಿ ನೋಡಿದೆ. ಒಂದು ಸಿ ಜಿ ಲಕ್ಷ್ಮೀಪತಿಯವರ ತೇಜಸ್ವಿಯವರ ಬರಹಗಳ ಬಗ್ಗೆ ಅವರು ಬರೆದ ಲೇಖನ, ಇನ್ನೊಂದು ನೆಲಕುಂಟೆ ವೆಂಕಟೇಶ್ ಅವರು ಸೇಮ್ ತೇಜಸ್ವಿಯವರ ಕಥನದ ಬಗ್ಗೆ, ಆ ಕಥನ ಕ್ರಮದ ಬಗ್ಗೆ, ಅವರು ಅಲ್ಲಿ ಕ್ಯಾರೆಕ್ಟರ್ಗಳನ್ನು ರೂಪಿಸುವುದ್ರ ಬಗ್ಗೆ ಬರೆದ ಲೇಖನ, ಇವುಗಳ ಹಿನ್ನೆಲೆ ಇಟ್ಕೊಂಡು ಮತ್ತೊಂದು ಸಲ ಈ ಕಾದಂಬರಿಯನ್ನ ನೋಡಿದಾಗ ಬೇರೆ ಥರ ಅನ್ಸೋಕ್ಕೆ ಶುರುವಾಯಿತು. ಉದಾಹರಣೆಗೆ ಅವರು ತೇಜಸ್ವಿಯವರ ಕಥನದಲ್ಲಿ ಬರೋ ದಲಿತ ಪಾತ್ರಗಳನ್ನು ನೋಡಿ ಸಂಕಟ ಆಯಿತು, ನಾನು ಎದ್ದು ಬಂದೆ ಅಂತ ಒಂದು ಕಡೆ ಬರೀತಾರೆ. ಅಂದರೆ ಅವರು ಮನುಷ್ಯರೇ ಅಲ್ವೇನೋ ಅನ್ನೋ ಥರ ಚಿತ್ರಿಸಿದ್ರು ಅಂತ. ಹೀಗೆ ಅದೇ ಸಂಸ್ಕೃತಿಯ ಹಿನ್ನೆಲೆಯನ್ನು ಒಳಗೊಳ್ದೇನೆ ಸುಮ್ಮನೆ ಹೊರಗಿನಿಂದ ನೋಡುವಾಗ ಕಾಣುವ ಕಾದಂಬರಿ, ಹಾಗೂ ಈ ಒಳನೋಟಗಳನ್ನು ಇಟ್ಕೊಂಡು ಕಾದಂಬರಿಯನ್ನು ನೋಡಿದಾಗ ಬೇರೆ ಬೇರೆ ಥರ ಅನಿಸೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಇಲ್ಲಿ ಮುಖ್ಯವಾಗಿ ಜಾತಿ ಪ್ರಶ್ನೆ, ಡಿ ಎಸ್ ಎಸ್ನ ಚರಿತ್ರೆಯ ಪ್ರಶ್ನೆ, ಇದನ್ನು ಇಟ್ಕೊಂಡು ಮಾತುಗಳಾಗ್ತಿರೋದ್ರಿಂದ ನಾನು ಸ್ವಲ್ಪ ಅದನ್ನು ಒಂಚೂರು ಬೇರೆ ಥರ ನೋಡೋದಕ್ಕೆ ಬಯಸ್ತೀನಿ. ಒಟ್ಟಾರೆ ಕಾದಂಬರಿ ಅನ್ನೋದು ಯಾವಾಗ್ಲೂ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಸೃಷ್ಟಿಯಾಗೋದು, ಒಂದು ದೊಡ್ಡ ಸಮುದಾಯದ ಕಥನವನ್ನು ಕಟ್ಟೋದಕ್ಕೆ ಅಥವಾ ಒಂದು ಇಡೀ ಚರಿತ್ರೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಗಿರೋ ಒಂದು ಕ್ಯಾನ್ವಾಸ್ ಅದು. ಕಾದಂಬರಿಯನ್ನು ಕಟ್ಟುವಾಗ ಯಾವುದೇ ಕಾದಂಬರಿಕಾರ ಚರಿತ್ರೆಯನ್ನು ಕಟ್ತಿರ್ತಾನ, ಕಥನವನ್ನು ಕಟ್ತಿರ್ತಾನ, ವೈಯಕ್ತಿಕ ಅನುಭವಗಳನ್ನು ದಾಖಲಿಸ್ತಿರ್ತಾನ, ಸಾಮೂಹಿಕ ಅನುಭವವನ್ನು ದಾಖಲಿಸ್ತಿರ್ತಾನ. ಇವು ಯಾವಾಗಲೂ ಡಿಕ್ಕಿ ಹೊಡ್ಕೊಳ್ತಾ ಇರ್ತದೆ ಅಂತ ಅನ್ನಿಸ್ತದೆ. ದಲಿತ ಅಸ್ಮಿತೆಯನ್ನು ಕಟ್ಟೋದಕ್ಕೆ ಈ ಕಾದಂಬರಿಯನ್ನು ಬರೆಯಲಾಗ್ತಾ ಇದೆಯಾ, ಅಥವಾ ಡಿ ಎಸ್ ಎಸ್ ಅನ್ನು ವಿಮರ್ಶೆ ಮಾಡೋದಕ್ಕೆ ಈ ಕಾದಂಬರಿಯನ್ನು ಕಟ್ಟಲಾಗಿದೆಯಾ, ಅಥವಾ ಇದೊಂದು ದೊಡ್ಡ ಮನುಷ್ಯ ಲೋಕವನ್ನು ತೆರೆದಿಡ್ತಾ ಇದೆಯಾ, ಮನುಷ್ಯ ಲೋಕದ ಕೇಡುಗಳನ್ನು, ಮನುಷ್ಯ ಲೋಕದ ರೂಪಾಂತರವನ್ನು, ಮನುಷ್ಯ ಲೋಕದ ಆತ್ಮಘಾತಕತನ, ಸ್ವಾರ್ಥ, ಇದೆಲ್ಲದರ ಹಿನ್ನೆಲೆಯಲ್ಲಿ ಇದು ಈ ಪ್ರಶ್ನೆಗಳನ್ನು, ಜಾತಿ ಪ್ರಶ್ನೆಯನ್ನು ಇಟ್ಟಿದೆಯಾ ಅಂತ ನೋಡೋದು ಮುಖ್ಯ ಅಂತ ಅನ್ನಿಸ್ತದೆ. ಇದು ಮೇಲ್ನೋಟಕ್ಕೆ ದೇವರಾಜ ಮತ್ತು ಗಜೇಂದ್ರ ಇವರ ಮಧ್ಯದ ಒಂದು ಸಣ್ಣ ಮುನಿಸು, ಮತ್ತು ಅದು ಬೇರೆ ಏನೇನೋ ರಾಜಕಾರಣಕ್ಕೆ ಕಾರಣ ಆಗಿರೋದು, ಒಬ್ಬ ತಹಸೀಲ್ದಾರರು ತನ್ನನ್ನು ಅವಮಾನಿಸಿದ್ರು, ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಸಮಯ ಬಂದಾಗ ಈ ಮುಯಿ ತೀರಿಸ್ಕೊಳ್ಬೇಕು ಅನ್ನುವ ಈ ಒಂದು ರಾಜಕಾರಣ ಈಗ ಒಂದು ಎಳೆಯಲ್ಲಿ ಕೊನೆಗೆ ತಹಸೀಲ್ದಾರರು ಕ್ಷಮೆ ಕೇಳ್ತಾರೆ ಅನ್ನೋದು ಒಂದು ಸಣ್ಣ ಸ್ಟೋರಿ ಲೈನ್ ಇದೆ. ಆದರೆ ಇದಷ್ಟೇ ಇಡೀ ಕಾದಂಬರಿಯನ್ನು ರೂಪಿಸಿದೆ ಅಂತ ಅನಿಸೋದಿಲ್ಲ. ಇದ್ರ ಒಳಗೆ ಅಂಡರ್ ಕರೆಂಟ್ ಆಗಿ, ಗುಪ್ತಗಾಮಿನಿ ಆಗಿ ಅನೇಕ ವಿಷಯಗಳಿವೆ, ಅನೇಕ ವರ್ತುಲಗಳು, ಸಣ್ಣ ಸಣ್ಣ ವರ್ತುಲಗಳಿವೆ. ಅವನ್ನ ಗಮನಿಸಿದಾಗ ನಮಗೆ ಈ ಇದು ಇದು ಒಂದು ಅಸ್ಮಿತೆಯ ಅಥವಾ ಒಂದು ರಾಜಕಾರಣವನ್ನು ಕಟ್ಟುವ, ಒಂದು ಚರಿತ್ರೆಯನ್ನು ಕಟ್ಟುವ ಅಷ್ಟೇ ಆಗಿ ಕಾಣಿಸೋದಿಲ್ಲ. ಹಾಗೆ ನೋಡಿದ್ರೆ ಬರೆಯೋದು ಮತ್ತು ಓದೋದು ಎರಡೂ ರಾಜಕಾರಣವೇ ಅನ್ನೋದನ್ನು ಒಪ್ಪಿಯೂ
ನಾವು ಒಂದು ಕೃತಿಯನ್ನ, ಕಲಾಕೃತಿಯನ್ನ, ಅದು ಕಾದಂಬರಿ ಇರ್ಬೋದು ಅಥವಾ ಇನ್ಯಾವುದೇ ಕಲಾಕೃತಿ ಇರ್ಬೋದು, ಅದನ್ನ ನಾವು ಇಷ್ಟು ಒಂದು ಲಿಮಿಟೆಡ್ ಆದ ಸೆನ್ಸ್ ಅಲ್ಲಿ ನೋಡಕ್ಕಾಗೋದಿಲ್ಲ ಅಂತ ನನಗೆ ಅನಿಸ್ತದೆ. ಇಲ್ಲಿ ಹೆಚ್ಚು ಪ್ರಶ್ನೆ ಬರ್ತಿರೋದು ಇದನ್ನ ಹೀಗೆ ತೋರಿಸಬೇಕಿತ್ತ ಅಂತ. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ದೇಹ ಇದೆ, ನಮಗೊಂದು ಸಮಗ್ರವಾದ ದೇಹ ಇದೆ. ಎಲ್ಲೋ ಫಂಗಸ್ ಅಟ್ಯಾಕ್ ಮಾಡುತ್ತೆ, ಫಂಗಸ್ ಬೆಳ್ಕೊಳ್ಳುತ್ತೆ, ನಮ್ಮ ಅರಿವಿಗೆ ಬಾರದೆ ಫಂಗಸ್ ಬೆಳ್ಕೊಳ್ತದೆ. ಅದನ್ನ ಮುಚ್ಚಿಟ್ಟು ನಾವು ನಮ್ಮ ದೇಹವನ್ನ ಪ್ರೆಸೆಂಟ್ ಮಾಡ್ಬೇಕಾ, ಮುಚ್ಚಿಡ್ಬೇಕಾ? ಅದನ್ನ ತೆರೆದಿಟ್ರೆ ಅದು ಬೇರೆ ರೀತಿಯಲ್ಲಿ ಗ್ರಹಿಸಲ್ಪಡ್ತದೆ ಅನ್ನೋ ಕಾರಣಕ್ಕೆ ನಾವು ಅದನ್ನ ಮುಚ್ಚಿಡ್ಬೇಕಾ ಅಥವಾ ನಾವು ಓಪನ್ ಆಗಿರ್ಬೇಕಾ? ಸೆಲ್ಫ್ ಕ್ರಿಟಿಸಿಸಮ್ ಬಗ್ಗೆ ಪ್ರಶ್ನೆ ಬಂತು. ಕ್ರಿಟಿಕಲ್ ಇನ್ಸೈಡರ್ಸ್ ಅಂತ ನಾವು ಏನ್ ಹೇಳ್ತೀವಲ್ವಾ, ಎಲ್ಲ ಚಳುವಳಿಗಳಿಗೆ ಒಂದು ಕ್ರಿಟಿಕಲ್ ಇನ್ಸೈಡರ್ ಗುಣ ಇದ್ರೆ ಮಾತ್ರ ಆ ಚಳುವಳಿ ಸರಿಯಾದ ದಿಶೆಯಲ್ಲಿ ವಿಕಾಸ ಆಗತ್ತೆ, ಬೆಳೆಯತ್ತೆ ಅಂತ ಅನಿಸ್ತದೆ. ನಾವು ಅದನ್ನ ತಡೆದು ನಾವು ಯಾವ ರೂಪವನ್ನ ತೋರಿಸ್ಬೇಕು ಅಂತ ಇದೀವೋ, ಯಾವುದನ್ನ ಸಮಾಜದ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತಿದೀವೋ ಅದನ್ನಷ್ಟೇ ತೋರಿಸ್ಬೇಕು ಅಂತ, ಅಷ್ಟು ಅದೊಂದು ಪೊಲಿಟಿಕಲ್ ಆಕ್ಟ್ ಅಂತ ನಾವು ಭಾವಿಸಿ ಬರೆದ್ರೆ ಅಲ್ಲೆಲ್ಲೋ ನಮ್ಮ ಒಂದು ಸತ್ಯದ ಹುಡುಕಾಟ ಅದು ಪ್ರಾಮಾಣಿಕವಾಗಿ ಇರೋದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಅದಕ್ಕೆ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ನಾನು ಹೀಗೆ ಓದೋದಕ್ಕೆ ಬಯಸ್ತೀನಿ. ನಮ್ಮನ್ನೇ ನಾವು ಮುರಿದು ಕಟ್ಕೊಳ್ಳೋದಿದೆಯಲ್ಲ, ಅದು ತುಂಬ ಸಂಕಟದ ಕ್ರಿಯೆಯಾದರೂ ಅದು ಅಗತ್ಯ ಅನ್ನಿಸ್ತದೆ. ಅದು ಚಳವಳಿಯಕ್ಕೂ ಸಂಬಂಧ, ವ್ಯಕ್ತಿಗಳಿಗೂ ಸಂಬಂಧಪಟ್ಟಿದ್ದು ಅಂತ ಅನ್ನಿಸ್ತದೆ. ಇಲ್ದಿದ್ರೆ ಎಲ್ಲವೂ ಒಂದು ಅಧಿಕಾರ ಕೇಂದ್ರ ಆಗುತ್ತೆ. ಒಂದು ಚಳುವಳಿಯೂ ಕೂಡ ಅದು ತನ್ನ ಪೊರೆಯುವ ಅಥವಾ ನಿಜವಾಗಿ ಸಮಾಜ ಪರಿವರ್ತನೆ ಆಗಬೇಕು ಅನ್ನುವ ಆ ತಾಯಿ ಗುಣವನ್ನು ಬಿಟ್ಟು ಅದೇನಾಗತ್ತೆ, ತಂದೆ ಗುಣ, ಪಿತೃಗುಣವನ್ನು ಪಡ್ಕೊಂಡ್ಬಿಡುತ್ತೆ ಅಂತ ಅನ್ಸುತ್ತೆ. ಅದು ಒಂದು ಅಧಿಕಾರ ಆಗಿ ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅದು ದೇವರಾಜ ಮತ್ತು ಗಜೇಂದ್ರ ಇವರಲ್ಲಿ ಅದೇ ಆಗಿರೋದು. ಅವರು ಅಲ್ಲಲ್ಲೇ ಆ ಒಂದು ಒಳವಲಯದಲ್ಲೇ ಒಂದು ಚಿಕ್ಕ ಚಿಕ್ಕ ಅಧಿಕಾರ ಕೇಂದ್ರಗಳಾಗಿ ಅಲ್ಲೊಂದು ಕ್ರೌರ್ಯ ಇಣುಕುವ ಮಟ್ಟಕ್ಕೆ ಅದು ಕಾಣಿಸ್ತದೆ. ಸೊ ಇದು ಆತ್ಮವಿಮರ್ಶೆಯಿಂದ ಮಾತ್ರ ನಮ್ಮನ್ನೇ ನಾವು ಕ್ಯೂರ್ ಮಾಡ್ಕೊಳ್ತಾ ನಿಜವಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಇದು ಬರೀ ದಲಿತ ಚಳವಳಿಗಷ್ಟೇ ಅಲ್ಲ, ಅದು ಯಾವುದೇ ಚಳವಳಿ ಇರ್ಬೋದು, ಮಹಿಳಾ ರೈತ ಕಾರ್ಮಿಕ ಹೀಗೆ ಯಾವ ಚಳವಳಿಗೂ ಅನ್ವಯಿಸೋ ಪ್ರಶ್ನೆ ಅಂತ ಅನ್ನಿಸ್ತದೆ. ಇಲ್ಲಿ ಒಂದು ಮಾತು, ಇದು ತೇಜಸ್ವಿ ಅವ್ರ ಬಗ್ಗೆ ಹೇಳ್ತಾರೆ, ನೆಲ್ಕುಂಟೆ ಅವ್ರ ಮಾತು. ತಮ್ಮ ಸೃಜನಶೀಲ ಗಳಿಗೆಗಳಲ್ಲಿ ತಾವು ನಂಬಿದ್ದನ್ನ ಮುರಿದು ಕಟ್ಟುವ ಅನಾರ್ಕಿಕಲ್ ಗುಣ ಬಹುಪಾಲು ಲೇಖಕರಿಗೆ ಇರುತ್ತದೆ. ಕರ್ನಾಟಕದ ಸಾಮಾಜಿಕ ರಾಜಕೀಯ ಜೀವನದಲ್ಲಿ ಗಂಭೀರ ಪಾತ್ರವನ್ನು ವಹಿಸಿದ್ದ ತೇಜಸ್ವಿ ತಮ್ಮ ಸೃಜನಶೀಲ ಬರಹಗಳಲ್ಲಿ ಅತಿಗಳಿಗೆ ಹೋಗದೆ ಸತ್ಯವನ್ನು ಹುಡುಕಲು ಪ್ರಯತ್ನಿಸ್ತಾರೆ. ಇದು ಅವರ ಶಕ್ತಿಯೂ ಹೌದು, ಮಿತಿಯೂ ಹೌದು ಅನ್ನೋದನ್ನು ಹೇಳ್ತಾರೆ. ಅಂದರೆ ನಮ್ಮ ನಮ್ಮ ಸತ್ಯಗಳ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ, ಸತ್ಯವೂ ಕೂಡ ಒಂದೇ ಇರೋದಿಲ್ಲ, ಅದು ಜಂಗಮವಾಗಿರ್ತದೆ, ಚಲಿಸ್ತಾ ಇರ್ತದೆ ಅನ್ನೋದನ್ನು ಗ್ರಹಿಸೋದು. ಈ ಭೂದಾಳ್ ಅವರು ಅದನ್ನ ಲೋಕ ಪ್ರವಾಹ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಸಿದ್ಧಾಂತಕ್ಕೆ ಅದನ್ನ ಕಟ್ಟಾಕದೆ, ಬರಿಯ ಸಿದ್ಧಾಂತವಾಗದೇನೆ ಚಲಿಸ್ತಾ ಇರೋದ ಇದೆಯಲ್ಲ, ಸಿದ್ಧಾಂತ ಜಂಗಮಗೊಳ್ಳೋದಿದೆಯಲ್ಲ, ಅದು ನಿಜವಾಗಿ ಆಗಬೇಕಾದ ಮಾನವೀಯ ಪ್ರಕ್ರಿಯೆ ಅಂತ ಅನ್ನಿಸ್ತದೆ. ನಾವು ಅದನ್ನ ಯಾಕೆ ಮುಚ್ಚಿಡಬೇಕು ಈ ಮಾನವೀಯ ಪ್ರಕ್ರಿಯೆಯನ್ನ ಅನ್ನೋದು ಕೂಡ ನನಗೆ ಅನಿಸಿದ್ದು. ಹಾಗೆ ಒಂದು ಸೃಜನಶೀಲ ಕ್ರಿಯೆಯಲ್ಲಿ ಲೇಖಕ ತನ್ನನ್ನೇ ತಾನು ಮುರಿದು ಕಟ್ಕೊಳ್ತಾನೆ. ಹೇಗೆ ಬುದ್ಧ ತನ್ನ ಪ್ರತಿಮೆಯನ್ನೇ ಮೀರಿ ಜಗತ್ತು ಚಲಿಸ್ತಾ ಇದೆ, ಸತ್ಯ ಚಲನಶೀಲವಾದದ್ದು ಮತ್ತು ಜಗತ್ತು ಆಗ್ತಾ ಇರೋದು, ಆಗಿ ಇರೋದಲ್ಲ ಅನ್ನೋದನ್ನು ನಾವು ಬುದ್ಧ ತತ್ವವನ್ನು ಏನು ತಗೊಳ್ತೀವಲ್ವೋ, ಹಾಗೆ ನೋಡುವಾಗ ನಾವು ಯಾಕೆ ಈ ಆಗುತ್ತಿರುವ ಜಗತ್ತನ್ನ ಒಂದು ಸಿದ್ಧಾಂತಕ್ಕೆ ಕಟ್ಟಾಕಿ ನಿಲ್ಲಿಸಿ, ಇಲ್ಲ ನಮ್ಮನ್ನ ನಾವು ಹೀಗೆ ತೋರಿಸ್ಕೊಳ್ಬೇಕು, ಹೀಗೆ ಕಾಣಿಸ್ಕೊಳ್ಬೇಕು ಅನ್ನುವ ಒಂದು ಜಂಗಮವಲ್ಲದ ಸ್ಥಿತಿಯಲ್ಲಿ ಯಾಕೆ ಕಟ್ಟಿ ಹಾಕಬೇಕು ಅಂತ. ಇದು ಒಂದು ಚಳುವಳಿಯಲ್ಲಿ ಅದು ನಿಧಾನಕ್ಕೆ ಅದು ಬೆಳೀತಾ ಬೆಳೀತಾ ಈ ರೀತಿ ಕೇಡುಗಳು ಪ್ರವೇಶ ಮಾಡೋದು ಸಹಜ.
ಇನ್ನೊಂದು, ನಮ್ಮ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಇದನ್ನ ಗುರುತಿಸಿದ್ದು, ನಾನು ಅದನ್ನಲ್ಲಿ ಹೇಳಕ್ ಬಯಸ್ತೇನೆ. ರೈತ ಚಳವಳಿ ಕಾರ್ಮಿಕ ಚಳವಳಿಯಲ್ಲಿ ಅದರ ನಾಯಕರು ಅಥವಾ ಸದಸ್ಯರು ಕರಪ್ಟ್ ಆದಾಗ ಅದು ಇಡೀ ಚಳವಳಿ ಕರಪ್ಟ್ ಆಗಿದೆ ಅನ್ನೋದು ಬರೋದಿಲ್ಲ. ಆ ವ್ಯಕ್ತಿಗಳು ಅದರ ನಾಯಕರು ಕರಪ್ಟ್ ಆಗಿದೆ ಅನ್ನೋದು ಬರ್ತದೆ. ಆದರೆ ದಲಿತ ಅಥವಾ ಮಹಿಳಾ ಚಳವಳಿಯಲ್ಲಿ ಅದರ ನಾಯಕರು ಕರಪ್ಟ್ ಆದಾಗ, ಯಾಕಂದರೆ ಇಲ್ಲಿ ಹುಟ್ಟಿನ ಆಧಾರದ ಮೇಲೆ, ಅಸ್ಮಿತೆಯ ಆಧಾರದ ಮೇಲೆ ಬೆಳೆದಿರೋ ಚಳವಳಿಗಳು ಇವಾಗಿರೋದ್ರಿಂದ ಅಲ್ಲಿ ಅವರು ಕರಪ್ಟ್ ಆಗಿದ್ದಾರೆ ಅನ್ನೋದು, ವೈಯಕ್ತಿಕವಾಗಿ ಅದರ ಜವಾಬ್ದಾರಿಯನ್ನು ಅವರು ಹೊತ್ಕೊಳ್ಬೇಕಾಗತ್ತೆ ಅಂತ. ಇಲ್ಲಿ ಸೊ ಇವರಿಬ್ಬರು ಕರಪ್ಟ್ ಆಗಿದ್ದಾರೆ ಅಥವಾ ಇಡೀ ಚಳವಳಿ ಕರಪ್ಟ್ ಆಗಿದೆಯೋ, ಇದನ್ನು ಮತ್ತೆ ನಾವು ವ್ಯಕ್ತಿ ಮತ್ತು ಸಮುದಾಯ ಇದನ್ನೆರಡನ್ನು ಇಟ್ಕೊಂಡು ನೋಡಬೇಕಾಗಿದೆ. ಒಂದು ಮನುಷ್ಯ ಲೋಕದ ನಿಗೂಢತೆಯನ್ನು ನಾವೇ ವ್ಯಕ್ತಿಗಳು ಈಗ ಇರುವ ಹಾಗೆ ಇನ್ನು ಕೆಲವು ವರ್ಷಗಳಲ್ಲಿ ಹೀಗೆ ಇರ್ತೀವ, ನಮ್ಮಲ್ಲಿ ಆಗುವ ರೂಪಾಂತರಗಳು, ನಮ್ಮಲ್ಲಿ ಆಗುವ, ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ಬೆಳೆಯುವ ಕೇಡುಗಳು, ಇವನ್ನೆಲ್ಲ ನಾವು ಮುಟ್ಟಿ ನೋಡ್ಕೊಳ್ಳೋದು ಬೇಡ್ವಾ? ಅಥವಾ ಹಾಗೆ ನೋಡೋದಕ್ಕೆ ನಮ್ಮ ಅಸ್ಮಿತೆಯ ಪ್ರಶ್ನೆ ಅಥವಾ ನಮ್ಮ ಅಸ್ಮಿತೆಯ ರಾಜಕಾರಣ ಅಡ್ಡ ಬರಬೇಕಾ ಅನ್ನೋದು ಪ್ರಶ್ನೆ. ಆಮೇಲೆ ಈ ಕಾದಂಬರಿಯ ಒಳಗೆ ಇದನ್ನ ಬಿಟ್ಟರೆ ಇದು ಮಾತ್ರ ಪ್ರಧಾನವಲ್ಲ, ಇದರ ಅಂಡರ್ ಕರೆಂಟ್ ಹಾಗೆ ಬಹಳ ವಿಷಯಗಳಿವೆ. ಬಟ್ ಅದನ್ನೆಲ್ಲರೂ ಮಾತಾಡಿದ್ರಿಂದ ಮತ್ತೆ ಹೇಳಬೇಕಾಗಿಲ್ಲ ಅಂತ ಅನಿಸ್ತದೆ. ನನ್ನನ್ನು ಕಾಡಿದ ಈ ಸಣ್ಣ ಸಣ್ಣ ಸಂಗತಿಗಳು, ಅವರಷ್ಟೇ ಪ್ರಸ್ತಾಪ ಮಾಡಿದ ಅದರಲ್ಲಿರುವ ಒಳಜಾತಿ ಬೆಡಗು, ಅಲ್ಲೇ ಇರುವ ಒಂದು ನಿರಾಕರಣೆ ಅದಿದೆಯಲ್ಲ, ಅದನ್ನು ಬೊಟ್ಟು ಮಾಡಿ ತೋರಿಸುವುದು ಅಂತಲ್ಲ, ಬಟ್ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಅದರ ಒಳಗಿನ ಎಲ್ಲ ಚಲನೆಗಳು ಕಾಲಕ್ರಮದಲ್ಲಿ ಆಗ್ತಾ ಬಂದಿದೆಯಲ್ವ, ಅದನ್ನು ಹಾಗೆ ಕುತೂಹಲದಿಂದ ಅಧ್ಯಯನ ದೃಷ್ಟಿಯಿಂದ ಗಮನಿಸೋದು ಅಂತಹದ್ದು ತುಂಬ ಇದೆ. ಒಂದು ಸಾಂಸ್ಕೃತಿಕ ಕಣ್ಣನ್ನು ಇಟ್ಕೊಂಡು ನೋಡಿದ್ರೆ ಇದು ಒಂದು ಸಂಸ್ಕೃತಿಯ ಒಳಲೋಕವನ್ನು ತುಂಬ ದಟ್ಟವಾಗಿ ತೋರಿಸ್ತದೆ. ಇನ್ನೊಂದು, ನನ್ನಂಥವರಿಗೆ ದಾಸಜ್ಜ ಅವನು ಒಂದು 50 ಸೇರು ರಾಗಿಗಾಗಿ ತನ್ನ 2 ಎಕರೆ ಜಮೀನನ್ನೇ ಮಾರ್ಕೊಂಡಿದ್ದು, ಅದು ಮುಂದೆ ಏನಾಗ್ಬೋದು, ತನ್ನ ಮುಂದಿನ ತಲೆಮಾರು ಅದಕ್ಕಾಗಿ ತರಬೇಕಾದ ಬೆಲೆ ಏನು ಅನ್ನೋದನ್ನು ಗೊತ್ತಿಲ್ಲದೆ ಭೂಮಿಯನ್ನು ಓನ್ ಮಾಡ್ಕೋಬೇಕು, ಅದರ ಒಡೆತನ ಅನ್ನೋದು ಅಷ್ಟು ಮುಖ್ಯ ಅನ್ನುವ ಈ ಪಿತೃಪ್ರಧಾನತೆಯ ಒಂದು ಗುಣವನ್ನು ಹೊಂದಿರದ ಅಥವಾ ಅದು ಗೊತ್ತೇ ಇಲ್ಲದ, ಅದನ್ನು ಮುಗ್ಧತೆ ಅನ್ಬೇಕಾ ಏನು ಅಂತ ಗೊತ್ತಿಲ್ಲ, ಹಾಗೆ ಕಳ್ಕೊಳ್ಳೋದಿದೆಯಲ್ಲ, ಈ ಥರ ಕಳ್ಕೊಳ್ತಾ ಬಂದಿದ್ದು. ಮತ್ತು ಆಮೇಲೆ ಅವರ ತಲೆಮಾರಿನ ಮುಂದಿನವರು ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗ್ತಾರೆ, ಮತ್ತೆ ಅವರು ವಾಪಸ್ ಬಂದು ಆ ಜಮೀನನ್ನು, ಯಾಕಂದರೆ ಪಹಣಿ ಅದು ದಾಸಜ್ಜನ ಹೆಸರಿನಲ್ಲೇ ಇರೋದ್ರಿಂದ ನಾವು ಮತ್ತೆ ಕೋರ್ಟಿಗೆ ಹೋಗಿ ಅದನ್ನು ವಾಪಸ್ ಪಡ್ಕೋಬಹುದು ಅಂತ ಅರಿವು ಪಡ್ಕೊಂಡು ಬರ್ತಾರಲ್ಲ, ಅದು ಒಂಥರ ಅರಿವಿನ ಹಿಂಸೆ ಅನಿಸುತ್ತೆ. ಇಲ್ಲದೇ ಇದ್ರೆ ಅಲ್ಲೇ ಇರುವ ಹನುಮಂತಪ್ಪನಿಗೆ ಅದು ಗೊತ್ತೇ ಇಲ್ಲ, ಅದನ್ನು ಮತ್ತೆ ತಾನು ಪಡ್ಕೋಬಹುದು ಅನ್ನೋದು, ಅಥವಾ ಅವನಿಗೆ ಅದು ಹಿಂಸೆನೂ ಇಲ್ಲ, ಅದೇ ಜಮೀನಲ್ಲೇ ಕಾಯಿ ಕೀಳೋಕ್ಕೆ ಅವನು ತುಂಬ ನಿರಾಳವಾಗಿ ಹೋಗ್ತಾನೆ. ಆದರೆ ಹೊರಗಿನಿಂದ ಬಂದವರಿಗೆ ಅದು ಒಂದು ಅರಿವಿನ ಹಿಂಸೆಯಾಗಿ ಕಾಣ್ತದೆ. ಇಂತಹ ಎಷ್ಟೋ ಒಂದು ಹಿಂಸೆ ಇದೆಯಲ್ಲ, ಇಂತಹ ಎಷ್ಟೋ ನೋವು ಅದು ತುಂಬ ಗೋಳಾಗಿ ವಾಚ್ಯವಾಗಿ ಕಾಣದೆ ಅದನ್ನು ಹಾಗೆ ಒಂದು ಸಾಕ್ಷಿ ಪ್ರಜ್ಞೆಯ ಹಾಗೆ ಅವರು ಹೇಳಿ ಬಿಡ್ತಾರೆ, ಆದರೆ ಅದು ನಮ್ಮೊಳಗೆ ತುಂಬ ಕಾಲ ಕಾಡ್ತದೆ. ಅವಳ ಮಕ್ಕಳಾದ ಜಯಮ್ಮನ ಮಕ್ಕಳಾದ ಸರೋಜ ಮತ್ತು ರತ್ನಾರ ಕಥೆಯು ಹಾಗೆ. ಸರೋಜ ಒಂದು ಆಧುನಿಕತೆಗೆ, ಆಧುನಿಕ ವಿದ್ಯಾಭ್ಯಾಸಕ್ಕೆ ತೆರ್ಕೊಂಡು ಹೋಗ್ತಾಳೆ, ಸಿಟಿಗೆ ಹೋಗ್ತಾಳೆ, ದುಡಿತಾಳೆ, ಮನೆಗೆಲ್ಲ ಕಂಫರ್ಟನ್ನು ಒದಗಿಸ್ತಾಳೆ. ಆದರೆ ಏನಾದ್ಲು ಅವಳು ಕೊನೆಗೆ, ಒಂಥರ ದೀಪಕ್ಕೆ ಹೋಗಿ ಮೈ ಸುಟ್ಟುಕೊಂಡ ಪತಂಗದ ಹಾಗೆ ಕಾಣ್ತಾಳೆ. ಅವಳು ಏನಾದ್ಲು, ಅವಳು ಯಾಕೆ ಹಾಗಾದ್ಲು ಅನ್ನೋ ಪ್ರಶ್ನೆಗಳು ಕಾಡ್ತವೆ. ಹಾಗೆ ಅವಳ ತಂಗಿ ರತ್ನ ಕೂಡ. ಅಂದರೆ ಕೊನೆಗೂ ಅಲ್ಲಿ ಏನಾಗತ್ತೆ ಅಂದರೆ, ಅಲ್ಲಿ ಅಂಬೇಡ್ಕರ್ ಫೋಟೋಕ್ಕೆ ತಹಶೀಲ್ದಾರ್ ಅವಮಾನ ಮಾಡಿದ ಅನ್ನೋದೇ ಮುಖ್ಯ ಆಗತ್ತೆ. ಎಲ್ಲರೂ ಸೇರ್ತಾರೆ ಹೋರಾಟದಲ್ಲಿ, ಎಲ್ಲರೂ ಸೇರ್ಕೋತಾರೆ, ಪ್ರತಿಭಟನೆ ಆಗತ್ತೆ ಅಲ್ಲಿ, ಅದು ದೊಡ್ಡ ವಿಷಯ ಆಗತ್ತೆ. ಬೇರೆ ಬೇರೆ ವಿಷಯಗಳನ್ನು ಪ್ಲೆಕಾರ್ಡಲ್ಲಿ ಬರೆದಿರ್ತಾರೆ, ಆದರೆ ದೇವರಾಜನಿಗೆ ಏನು ಟೆನ್ಷನ್ ಇರುತ್ತೆ ಅಂದರೆ ಆ ಒಂದು ಪ್ಲೆಕಾರ್ಡಲ್ಲಿ ಒಂದು ಸೇರಿಸ್ಬೇಕಲ್ವಾ, ತಹಶೀಲ್ದಾರ್ ಮಾಡಿದ ಅನ್ಯಾಯಕ್ಕೆ ಧಿಕ್ಕಾರ, ಅವನ ದಲಿತ ವಿರೋಧಿ ನಡೆಗೆ ಧಿಕ್ಕಾರ ಅನ್ನೋದನ್ನು ಕಾಣಿಸ್ಬೇಕು ಅನ್ನೋದು. ಆದರೆ ಅಲ್ಲಿ ನಿಜವಾಗಿ ಅನ್ಯಾಯಕ್ಕಾದವರು ಜಯಮ್ಮ ಮತ್ತು
ಅವಳ ಮಗಳು, ಅವರಿಗೆ ಯಾವ ನ್ಯಾಯನೂ ಸಿಗೋದಿಲ್ಲ, ಮತ್ತೆ ಅವ್ರಿಗೆ ಆ ನ್ಯಾಯವನ್ನು ಕೇಳೋ ಹಂತಕ್ಕೆ ಹೋಗೋದಕ್ಕೂ ಅವರು ಸಿದ್ಧಗೊಂಡಿಲ್ಲ. ಅವ್ರಿಗೆ ಎಜುಕೇಷನ್ನು ಇಲ್ಲ, ಅಥವಾ ಅವ್ರಿಗೆ ಅವಕಾಶನೂ ಇಲ್ಲ. ಅವರು ಈ ಚಳುವಳಿಯ ಅಕೋರ್ ಅನ್ನ, ಅದರ ನ್ಯಾಯದ ಕೇಂದ್ರ ಕಲ್ಪನೆಯನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾದಾಪುರದ ಕಳ್ಳತನದ ಆರೋಪ ಹೊರಿಸಿ ಅವರನ್ನ ಕಟ್ಟಿ ಹಾಕಿ ಹೊಡೆಯಲಾಗತ್ತೆ, ಬೆತ್ತಲೆಗೊಳಿಸಲಾಗತ್ತೆ, ಊರಿಂದ ಹೊರಗೆ ಹಾಕಲಾಗತ್ತೆ. ಅದು ಕೂಡ ಅದು ಕೇಸ್ ಕೂಡ FIR ಕೂಡ ಆಗೋದಿಲ್ಲ, ಮತ್ತು ಅದನ್ನ ಅಲ್ಲಿ ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಾಗೋದಿಲ್ಲ, FIR ಆಗೋದಿಲ್ಲ. ಅದು ಅಂದ್ರೆ ಅಟ್ರಾಸಿಟಿ ಅನ್ನೋದು ನಿಜವಾಗಿ ಯಾರನ್ನ ನೇವರಿಸಬೇಕಿತ್ತೋ, ಯಾವ ಚಾರಿತ್ರಿಕ ನೋವಿಗೆ ನ್ಯಾಯ ಕೊಡಬೇಕಾಗಿತ್ತೋ, ಯಾವ ಹೊಸ ಚರಿತ್ರೆಗೆ ಕಾರಣ ಆಗಬೇಕಾಗಿತ್ತೋ ಅದು ಆಗ್ತಾ ಇಲ್ಲ ಅಲ್ಲಿ. ಅದು ಯಾರಿಗೆ ನಿಜವಾಗಿ ಬೇಕಾಗಿದೆಯೋ ಅದು ಅವರಿಗೆ ತಲುಪದೇನೆ ಅದು ಒಂಥರ ಈ ಅಧಿಕಾರದ ಮೇಲಾಟಗಳಲ್ಲಿ ಕೊನೆಗಾಣುತ್ತದೆ. ಮತ್ತೆ ನನಗೀಗ ಇವರು ಮಾತಾಡಿದ ಮೇಲೆ ಈ ನನ್ನ ಅಭಿಪ್ರಾಯವನ್ನು ಬದಲು ಮಾಡ್ಕೋಬೇಕೇನೋ ಅನ್ನಿಸ್ತು. ನನಗೆ ಅಂಬೇಡ್ಕರ್ ಫೋಟೋ ಅಲ್ಲಿ ಇಡ್ತಾರಲ್ಲ, ಎಲ್ಲ ದೇವರುಗಳ ಫೋಟೋ ಎಲ್ಲನೂ ಅಲ್ಲಿ ಇಟ್ಟಿರ್ತಾರೆ, ಬೇಡದ ಫೋಟೋಗಳನ್ನು ಹಾಗೆ ಯಾವುದೋ ಒಂದು ಮರದ ಕೆಳಗೆ ಹಾಕೋದಿದೆ. ಅಂಬೇಡ್ಕರ್ ಫೋಟೋ ಅಲ್ಲಿ ಇಟ್ಟದ್ದನ್ನು ಒಂದು ಬೇರೆ ರಾಜಕಾರಣಕ್ಕಾಗಿ ಬಳಸ್ಕೋತಾರೆ. ಆದರೆ ಯಾವಾಗಲೂ ನಮ್ಮ ದೇಶದಲ್ಲಿ ನಮಗೆ ಇಂಥ ಕುರುಹುಗಳು ಮುಖ್ಯ ಆಗ್ತವೆ. ಆದರೆ ಅದರ ಹಿಂದಿನ ಅಂತಸತ್ವ ನಮಗೆ ಬೇಕಾಗೋದಿಲ್ಲ. ಅಂದರೆ ಹೋರಾಟ ಯಾವಾಗಲೂ ಹೀಗೆ ಬರೀ ಕುರುಹುಗಳನ್ನು ಕಾಣ್ತಾ ಹೋಗ್ತದೆ, ಅದು ನಿಜವಾದ ನ್ಯಾಯವನ್ನು ಮುಟ್ಟೋದೇ ಇಲ್ಲ. ಕುರುಹುಗಳ ಹಿಂದೆನೇ ಆ ಹೋರಾಟ ಕೊನೆಯಾಗ್ಬಿಡುತ್ತೆ ಅಂತ ಅನ್ನಿಸ್ತದೆ. ಇದೊಂದು ವ್ಯಂಗ್ಯ ಅಂತ ಅನ್ನಿಸ್ತು. ಮತ್ತು ಕಸದ ಗಾಡಿಯಿಂದ ಆರಂಭ ಆಗಿ ನಮ್ಮಿಂದ ಈ ಲೋಕ ಶುಚಿಯಾಗಲಿ ಅನ್ನೋ ಹಾಡು ಎಲ್ಲ ಕಸದ ಅದು ಒಂದು ರೂಪಕ ಅಂತ ಅನ್ನಿಸ್ತದೆ. ಆ ಕಸ ಏನು ಮೆತ್ತಕೊಂಡಿದೆಯಲ್ಲ, ನಾವು ಪಾರಾಗಲಾಗದ ಕಸ, ನಮ್ಮಿಂದಲೇ ಶುಚಿಯಾಗಬೇಕಾದ ಕಸ. ಮತ್ತು ಅದನ್ನು ವಿವರಿಸುವಾಗ ಕೂಡ ಅದು ಹಸಿ ಕಸ, ಒಣ ಕಸ, ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದ್ರೂ ಕೊನೆಗೆ ಅದೆಲ್ಲವೂ ಬೆರಕೆಯಾಗಿ ಆ ಕಂಪಾರ್ಟ್ಮೆಂಟೇ ಹೋಗಿ ಅದು ಅವನಿಗೆ ಮೆತ್ತಕೊಳ್ತಾ ಇರ್ತದೆ. ಹೀಗೆ ಒಂದು ಕಡೆ ಕಾನೂನಿದೆ, ಪ್ರಬಲವಾದ ಕಾನೂನಿದೆ, ಆದರೆ ನಿಜವಾಗಿ ನಾವು ಅದರ ಪ್ರಯೋಜನವನ್ನು ಯಾರಿಗೆ ಅದು ತಲುಪಬೇಕಾಗಿತ್ತೋ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಒಂದು ದೊಡ್ಡ ವ್ಯಂಗ್ಯ, ವಿಷಾದ, ನೋವು ಇದು ಕೂಡ ಇದರಲ್ಲಿದೆ. ಹೀಗೆ ಬೇರೆ ಬೇರೆ ಆ್ಯಂಗಲ್ನಿಂದ ಅಂದರೆ ಇದನ್ನೊಂದು ಬಹು ಆಯಾಮದಿಂದ ನೋಡಬೇಕಾದ ಕಾದಂಬರಿ ಹೇಳಿದ್ರು, ಬೇರೆ ಬೇರೆ ಲೇಯರ್ಸ್ ಇದೆ ಅಂತ. ಹಾಗೆ ಬಹು ಸ್ವರಗಳಿವೆ, ಅದನ್ನು ಸೂಕ್ಷ್ಮವಾಗಿ ಆಲಿಸಿದ್ರೆ ಮಾತ್ರ ಕೇಳುವಂಥ ಸ್ವರಗಳಿವೆ. ಯಾರು ಅಡ್ರೆಸ್ ಮಾಡದೆ ಬಿಟ್ಟಿರುವಂಥ ಸ್ವರಗಳು, ಅದನ್ನು ನಾವು ಎತ್ಕೊಂಡು ಆ ಸ್ವರಗಳನ್ನು ಎತ್ಕೊಂಡು ಆಲಿಸಬೇಕು. ಇದು ಬರೀ ಅಸ್ಮಿತೆಯ ಪ್ರಶ್ನೆ ಅಥವಾ ಬರೀ ರಾಜಕಾರಣದ ಪ್ರಶ್ನೆ ಅಲ್ಲ ಅಂತಲೂ ಅನ್ನಿಸ್ತದೆ.